ಎಸ್ ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವಿನ ವೋಲ್ಟೇಜ್ ಕದನಕ್ಕಾಗಿ ಇಡೀ ವಿಶ್ವವೇ ಎದುರು ನೋಡ್ತಾ ಇದೆ ಈ ಬದ್ಧವೈರಿಗಳ ಕಾಳಗಕ್ಕೆ ಕ್ಷಣಗಣನೆ ಶುರುವಾಗಿದೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಸಾಂಪ್ರದಾಯಿಕ ಎದುರಾಳಿಗಳು ಆಗ್ತಿದ್ದಾರೆ ಕ್ರಿಕೆಟ್ ಲೋಕದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯವೆಂದರೆ ಅದಕ್ಕೆ ವಿಶೇಷವಾದ ಸ್ಥಾನಮಾನ ಅದರಲ್ಲೂ ವಿಶ್ವಕಪ್ನಲ್ಲಿ ಎರಡು ತಂಡಗಳು ಮುಖಾಮುಖಿ ಆಗ್ತಿರೋದು ಅಭಿಮಾನಿಗಳಿಗೆ ಹಬ್ಬ ಈ ಬಾರಿಯ ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ಮೂರನೇ ಪಂದ್ಯ ಇದಾಗಿದ್ದು ಉಭಯ ತಂಡಗಳು ಆಡಿದ ಎರಡೂ ಆರಂಭಿಕ ಪಂದ್ಯಗಳನ್ನು ಗೆದ್ದಿವೆ ಪಾಕಿಸ್ತಾನ ತನ್ನ ಮೊದಲ ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ಮತ್ತು ಎರಡನೇ ಪಂದ್ಯ ಶ್ರೀಲಂಕಾ ವಿರುದ್ಧ ಗೆಲುವು ದಾಖಲಿಸಿದ್ರೆ ಭಾರತ ಫಸ್ಟ್ ಮ್ಯಾಚ್ ಆಸ್ಟ್ರೇಲಿಯಾ ಮತ್ತು ಸೆಕೆಂಡ್ ಮ್ಯಾಚ್ ಆಫ್ಘಾನಿಸ್ತಾನದ ವಿರುದ್ಧ ಗೆಲುವನ್ನು ದಾಖಲಿಸಿತು ಇದೀಗ ಉಭಯ ತಂಡಗಳು ಹ್ಯಾಟ್ರಿಕ್ ಗೆಲುವಿನ ಕನಸಿನಲ್ಲಿವೆ ಕಾತರದಲ್ಲಿವೆ ಆದರೆ ಭಾರತ ಇಲ್ಲಿವರೆಗೂ ಕೂಡ ಏಕದಿನ ವಿಶ್ವಕಪ್ನಲ್ಲಿ ಏಳು ಬಾರಿ ಮುಖಾಮುಖಿಯಾಗಿದ್ದು ಪಾಕಿಸ್ತಾನದ ವಿರುದ್ಧ ಸೋತಿಲ್ಲ ನೈನ್ಟೀನ್ ನೈಂಟಿ ಟು ನೈಂಟಿ ಸಿಕ್ಸ್ ನೈಂಟಿ ನೈನ್ ತೌಸಂಡ್ ತೌಸಂಡ್ ಲೆವೆನ್ ಮತ್ತು ಟೂ ತೌಸಂಡ್ ನೈನ್ಟೀನ್ ಈ ವಿಶ್ವಕಪ್ನಲ್ಲಿ ಭಾರತವೇ ಗೆದ್ದಿರೋದು ಇನ್ನು ಮೊನ್ನೆ ತಾನೇ ಮುಕ್ತವಾದ ಕಪ್ನಲ್ಲಿ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತ ಗೆದ್ದಿದೆ ಅದೇ ಗೆಲುವಿನ ಲಯವನ್ನ ರೋಹಿತ್ ಪಡೆ ಮುಂದುವರ್ಸ್ಬೇಕನ್ನೋದು ಎಲ್ಲ ಅಭಿಮಾನಿಗಳ ಕಾತರ ನೀವು ಕೂಡ ಟೀಮ್ ಇಂಡಿಯಾಗೆ ಆಲ್ ದಿ ಬೆಸ್ಟ್ ಹೇಳಿ ಮತ್ತೊಂದು ಕಡೆ ಶುಭನ್ ಗಿಲ್ ಆಡೋದು ನೈಂಟಿ ನೈನ್ ಪರ್ಸೆಂಟ್ ಕನ್ಫರ್ಮನ್ನು ಮಾತು ಬರ್ತಿದೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ